हाई एवरीवन एल्ला सीईटी विद्यार्थिगळिगे नम्म चानल्गे स्वागत सुस्वागत सीईटी 2023 फेस स्ट्रक्चर बग्गे निमगे माहिति कोड्तीवि चानल्गे सब्स्क्राइब आगि वीडियो इष्ट आद्रे लाइक ना माडि ಇಲ್ಲಿ ವಿದ್ಯಾರ್ಥಿಗಳಿಗೆ ಮೇನಾಗಿ ಫೀಸಸ್ ಯಾವುದೇ ರೀತಿ ಬದಲಾವಣೆ ಈ ವರ್ಷ ಆಗುವ ಸಾಧ್ಯತೆ ಇಲ್ಲ. ಯಾಕಂದರೆ ಕಳೆದ 2 ವರ್ಷದಿಂದ ಕಂಟಿನ್ಯೂಸ್ ಆಗಿ ಫೀಸ್ನ ಹೈಕ್ ಮಾಡ್ತಾ ಬರ್ತಾ ಇದ್ದಾರೆ. ಸದ್ಯ ಈ ವರ್ಷ ಸಾಧ್ಯತೆ ಇಲ್ಲ. ಮಾಡೋದು ಇಲ್ಲಿ ಯಾವ್ಯಾವ ಕೋರ್ಸ್ಗೆ ಯಾವ್ಯಾವ ಕಾಲೇಜಿಗೆ ಯಾವೆಲ್ಲ ಕ್ಯಾಟಗರಿಗೆ ಎಂತಿಷ್ಟು ಫೀಸ್ ಬರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀವಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ಮೊದಲು ಬಂದುಬಿಟ್ಟು ಕೋರ್ಸ್ ಇರುತ್ತೆ, ಕಾಲೇಜ್ ಟೈಪ್ ಇರುತ್ತೆ. ನಂತರ 2A 2B 3A 3B ಅದೇ ರೀತಿ ನಿಮ್ಮ ಎಸ್ ಎನ್ ಕೆ ಕೋಟಗಳಿಗೆ, ಅದೇ ರೀತಿ ಎಸ್ ಸಿ ಎಸ್ ಟಿಯವರಿಗೆ, ಅದೇ ರೀತಿ ಕ್ಯಾಟಗರಿ ಒನ್ನ ವಿದ್ಯಾರ್ಥಿಗಳಿಗೆ ನಿಮಗೆ ಫೀಸ್ ವೈಸ್ ನಿಮಗೆ ಇಲ್ಲಿ ಪ್ರಕಟಣೆ ಮಾಡಿದ್ದಾರೆ ನೋಡ್ಬೋದು. ಇಲ್ಲಿ ಮೇಯ್ನಾಗಿ ವಿದ್ಯಾರ್ಥಿಗಳಿಗೆ ನೋಡೋದಾದರೆ ಇಲ್ಲಿ ಕೋರ್ಸಸ್ ಅಂತ ಇದೆ. ಇಲ್ಲಿ ಗೌರ್ಮೆಂಟ್ ಕಾಲೇಜುಗಳಲ್ಲಿ, ಇಲ್ಲಿ ನೋಡೋದಾದರೆ ಸರ್ಕಾರಿ ಕಾಲೇಜುಗಳಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಸರ್ಕಾರಿ ಕಾಲೇಜಲ್ಲಿ ಓದಕ್ಕೆ ಬಯಸ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ನೋಡ್ಕೊಳ್ಳಿ. ನಿಮಗೆ 2A 2B 3A 3B ನೀವು 2A 2B 3A 3B ಆಗಿದ್ರೆ ನಿಮಗೆ 38,200 ರೂಪಾಯಿ ಫೀಸ್ ಆಗಿರುತ್ತೆ. ಅದೇ ರೀತಿ ನೀವು ಎಸ್ ಸಿ ಎಸ್ ಟಿ ಆಗಿ ನಿಮ್ಮ ಇನ್ಕಮು 10 ಲಕ್ಷದ ಮೇಲೆ ಇದ್ದರೆ, ಎಸ್ ಸಿ ಎಸ್ ಟಿಗೆ ನಿಮ್ಮದು ಇನ್ಕಮು 10 ಲಕ್ಷದ ಮೇಲೆ ಇದ್ದರೆ ಕೂಡ ನಿಮ್ಮದು 38,000 ರೂಪಾಯಿ ಆಗುತ್ತೆ. ಕ್ಯಾಟಗರಿ 1 ಆಗಿ ನೀವು ನಿಮ್ಮ ಇನ್ಕಮ್ ಬಂದುಬಿಟ್ಟು 2.5 ಲ್ಯಾಕ್ ಮೇಲೆ ಇದ್ದರೆ ಕೂಡ ನಿಮಗೆ 38,200 ರೂಪಾಯಿ ಬಂದುಬಿಟ್ಟು ಆಗುತ್ತೆ. ಅದೇ ರೀತಿ ನಿಮಗೆ ಎಸ್ ಎನ್ ಕೆ ಕೊಡೋದಳಿ, ನಿಮ್ಮದು ಯಾವ್ಯಾವ ಕ್ಯಾಟಗರಿಯಲ್ಲಿ ನೀವು ಎಸ್ ಎನ್ ಕೆ ಕೊಡೋದಳಿ ನಿಮಗೆ ಸೀಟ್ ಸಿಕ್ಕಿದ್ರೆ, ಎಸ್ ಎನ್ ಕೆ ಕೊಡೋದಳಿ ಸೀಟ್ ಸಿಕ್ಕಿದ್ರೆ ನಿಮಗೆ ನಿಮ್ಮ ಫೀಸ್ ಬಂದುಬಿಟ್ಟು ಕೇವಲ 21,700 ರೂಪಾಯಿ ಅಷ್ಟೇ ನಿಮ್ಮ ಫೀಸ್ ಬಂದುಬಿಟ್ಟು ಆಗುತ್ತದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಎಸ್ ಎನ್ ಕೆ ಕೋಟಾ ಅಂತ ನಿಮಗೆ ಬಂದರೆ ಅದರಲ್ಲಿ ಲಾಟ್ರಿ ನೋಡಿ, ಎಸ್ ಸಿ ಎಸ್ ಟಿ ಅವರಿಗೆ ಅಪ್ ಟು 2.5 ಲ್ಯಾಕ್, 2.5 ಲ್ಯಾಕ್ ಅದರ 2.5 ಲ್ಯಾಕ್ ಒಳಗಿದ್ರೆ ಎಸ್ ಸಿ ಎಸ್ ಟಿ ಅವರಿಗೆ ಕೇವಲ 500 ರೂಪಾಯಿ ಸರ್ಕಾರಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ. ಅಪ್ ಟು 10 ಲ್ಯಾಕ್ ಇದ್ದರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಅಪ್ ಟು 10 ಲ್ಯಾಕ್ 21,700 ರೂಪಾಯಿ ಫೀಸ್ ಆಗಿರುತ್ತೆ. ಕ್ಯಾಟಗರಿ 1 ಅವರಿಗೆ ಬಿಲೋ 2.5 ಲ್ಯಾಕ್ ಇದ್ದರೆ 21,700 ಬಂದುಬಿಟ್ಟು ಫೀಸ್ ಆಗಿರುತ್ತೆ. ಈಗ ನಿಮ್ಮ ಗೌರ್ಮೆಂಟ್ ಕಾಲೇಜಲ್ಲಿ ಯಾವ್ಯಾವ ಕ್ಯಾಟಗರಿ ಎಷ್ಟು ಫೀಸ್ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದರೆ ನಿಮಗೆ ಗೊತ್ತಿರೋ ಹಾಗೆ. ಇದು ಬಂದುಬಿಟ್ಟು ಇಂಜಿನಿಯರಿಂಗ್ ಅದೇ ರೀತಿ ಆರ್ಕಿಟೆಕ್ಚರ್ ಕೋರ್ಸ್ಗಳಿಗಾಗಿರುತ್ತೆ, ಇದನ್ನು ಗ್ಯಾಪ್ ನೋಡ್ಕೊಳ್ಳಿ. ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ಇಷ್ಟು ಫೀಸ್ ಆಗಿರುತ್ತೆ. ನಂತರ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ ಏಡೆಡ್ ಕಾಲೇಜುಗಳಲ್ಲಿ ನಿಮಗೆ ನೋಡೋದಾದರೆ ಏಡೆಡ್ ಕಾಲೇಜ್ ಅಂದರೆ ಗೌರ್ಮೆಂಟ್ ಏಡೆಡ್ ಕಾಲೇಜುಗಳು ಅಂದರೆ ಗೌರ್ಮೆಂಟ್ ಜೊತೆ ಟೈಅಪ್ ಆಗಿರುತ್ತೆ, ಗೌರ್ಮೆಂಟಿಂದ ಕೂಡ ಫಂಡ್ಗಳು ಬರ್ತಾ ಇರುತ್ತೆ. ಅದೇ ರೀತಿ ಅವ್ರ ಪ್ರೈವೇಟ್ ಫಂಡ್ ಕೂಡ ಇರುತ್ತೆ. ಅರ್ಧಂಬರ್ಧ ಏಡೆಡ್ ಕಾಲೇಜುಗಳಲ್ಲಿ ಏಡೆಡ್ ಕೋರ್ಸ್ಗಳಿಗೆ ನಿಮಗೆ ಜಾಯ್ನ್ ಆದರೆ ನಿಮಗೆ ಸೇಮ್ 2A 2B 3A 3B ಅವರಿಗೆ, ಅದೇ ರೀತಿ ಎಸ್ ಸಿ ಎಸ್ ಟಿ ಅವರಿಗೆ ಇನ್ಕಮ್ ಅಬೌಟ್ 10 ಲ್ಯಾಕ್, ಕ್ಯಾಟಗರಿ 1 ಅವರಿಗೆ ಇನ್ಕಮ್ ಅಬೌಟ್ 2.5 ಲ್ಯಾಕ್ ಅವ್ರಿಗೂ ಕೂಡ ಸೇಮ್ 38,200 ರೂಪಾಯಿ ಬಂದುಬಿಟ್ಟು ಫೀಸ್ ಸೇಮ್ ಆಗುತ್ತೆ. ಸೇಮ್ ಇನ್ ಕೇಸ್ ನಿಮಗೆ ಏಡೆಡ್ ಕಾಲೇಜ್ ಸಿಕ್ಕಿದ್ರೆ ಸೇಮ್ ಎಸ್ ಎನ್ ಕೆ ಕೊಡೋದಡಿ ಯಾವ ವಿದ್ಯಾರ್ಥಿಗಳ ಶೀಟ್ ಸಿಗಿದ್ರೆ 21,700 ರೂಪಾಯಿ ಬಂದುಬಿಟ್ಟು ಆಗುತ್ತೆ. ಎಸ್ ಸಿ ಎಸ್ ಟಿ ಅವರಿಗೆ ಸೇಮ್ ಇನ್ಕಮ್ ಲೆಸ್ ದೆನ್ 2.5 ಲ್ಯಾಕ್ ಇದ್ದರೆ ಎಸ್ ಸಿ ಎಸ್ ಟಿ ಅವರಿಗೆ ಕೇವಲ 500 ರೂಪಾಯಿ ಆಗುತ್ತೆ. ಇದು ಏಡೆಡ್ ಕೋರ್ಸಸ್ ಏಡೆಡ್ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ಅದೇ ರೀತಿ ಆರ್ಕಿಟೆಕ್ಚರ್ ಸೀಟ್ಗಳಿಗೆ ಹೇಳ್ತಾ ಇದ್ದೀನಿ. ಅಪ್ ಟು 10 ಲ್ಯಾಕ್ ಇದ್ದರೆ ಇನ್ಕಮ್ ಎಸ್ ಸಿ ಎಸ್ ಟಿ ಅವರಿಗೆ 21,700 ರೂಪಾಯಿ ಫೀಸ್ ಅಷ್ಟೇ ಆಗಿರುತ್ತೆ. ನಂತರ ಕ್ಯಾಟಗರಿ 1 ಅವರಿಗೆ ಇನ್ಕಮ್ ಬಿಲೋ 2.5 ಲ್ಯಾಕ್ ಇದ್ದರೆ 21,700 ರೂಪಾಯಿ ಆಗಿರುತ್ತೆ. ಇದು ಬಂದುಬಿಟ್ಟು ಏಡೆಡ್ ಕೋರ್ಸಸ್ ಏಡೆಡ್ ಕಾಲೇಜುಗಳಲ್ಲಿ ಆಗಿರ್ತದೆ ವಿದ್ಯಾರ್ಥಿಗಳಿಗೆ. ಇದು ಮೇನಾಗಿ ಗ್ಯಾಪ್ನ ಇರಲಿ. ನಂತರ ನೋಡಿದ್ರೆ ವಿದ್ಯಾರ್ಥಿಗಳಿಗೆ ಅನ್ಎಡೆಡ್ ಕಾಲೇಜುಗಳಲ್ಲಿ 2 ಬರುತ್ತೆ, ಒಂದು ಮೈನಾರಿಟಿ ಟೈಪ್ 1 ಅಂತ, ಅದೇ ರೀತಿ ಮೈನಾರಿಟಿ ಟೈಪ್ 2 ಅಂತ 2 ಬರ್ತದೆ. ಇದು ನೋಡ್ಕೋಬೋದು. ಅಲ್ಲಿ ನಿಮಗೆ ನೋಡೋದಾದರೆ ಫೀಸ್ ಬಗ್ಗೆ ನಿಮಗೆ ಮಾಹಿತಿ ಕೊಡೋದಾದರೆ ಲೀಸ್ಟಾಗಿ ನಿಮಗೆ ಫುಲ್ ಲೀಸ್ಟ್ ಇದೆ, ಅದರಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಅನ್ಎಡೆಡ್ ಕಾಲೇಜ್ 1, 2 ಅಂತ 2 ಬರುತ್ತೆ. ಅನ್ಎಡೆಡ್ ಕಾಲೇಜ್ 1 ಅಲ್ಲಿ ನಿಮಗೆ 91,000 ಆಗುತ್ತೆ 2A 2B 3A 3B ಅವರಿಗೆ. ಅದೇ ರೀತಿ ಎಸ್ ಸಿ ಎಸ್ ಟಿ ಇನ್ಕಮ್ ಮೋರ್ ದೆನ್ 10 ಲ್ಯಾಕ್, ಅದೇ ರೀತಿ ಕ್ಯಾಟಗರಿ 1 ಅವರಿಗೆ ಲೆಸ್ ದೆನ್ 2.5 ಲ್ಯಾಕ್ ಬಂದುಬಿಟ್ಟು. ಆಟೋನಮಸ್ ಕಾಲೇಜುಗಳು ಅದೇ ರೀತಿ ಮೈನಾರಿಟಿ ಕಾಲೇಜುಗಳು ಅದೇ ರೀತಿ ಅನ್ಎಡೆಡ್ ಕಾಲೇಜುಗಳಲ್ಲಿ ಅಂದರೆ ಸೇಮ್ ಖಾಸಗಿ ಕಾಲೇಜುಗಳು ಅಂದರೆ ಪ್ರೈವೇಟ್ ಕಾಲೇಜುಗಳಲ್ಲಿ ಆಗಿರ್ತದೆ. 91,796 ಬಂದುಬಿಟ್ಟು ಅನ್ನೆರಡು ಒಂದು ಕಾಲೇಜ್ ಬರುತ್ತೆ. ಅದೇ ರೀತಿ 98,984 ಇನ್ನೊಂದು ಕಾಲೇಜ್ ಸಿಗುತ್ತೆ. ಅದೇ ರೀತಿ ನಿಮ್ಮ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ 91,796 ಬಂದುಬಿಟ್ಟು ಫೀಸ್ ಆಗಿರುತ್ತೆ. ಸೇಮ್ ಎಸ್ ಎನ್ ಕೆ ಕೋಟದಡಿ ಸ್ಟಡಿ ಮಾಡಿದರೆ ನೀವು 31,110 ಆಗುತ್ತೆ ಸೇಮ್ ಬಂದುಬಿಟ್ಟು ಎಲ್ಲ ಪ್ರೈವೇಟ್ ಯೂನಿವರ್ಸಿಟಿಗಳು ಅದೇ ರೀತಿ 12 ಕಾಲೇಜುಗಳಲ್ಲಿ ಸೇಮ್ ಆಗುತ್ತೆ. ಎಸ್ ಸಿ ಎಸ್ ಟಿ ಅವರಿಗೆ ಕೂಡ ಇಲ್ಲೂ ಕೂಡ ಕೇವಲ 500 ರೂಪಾಯಿ ಆಗಿರುತ್ತೆ. 12 ಕಾಲೇಜುಗಳಲ್ಲಿ ಕೇವಲ 500 ರೂಪಾಯಿ ಆಗಿರ್ತದೆ. ಎಲ್ಲ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಕೂಡ 500 ರೂಪಾಯಿ ಆಗಿರುತ್ತೆ. ಅಪ್ ಟು 10 ಲ್ಯಾಕ್ ಇದ್ದರೆ ಎಸ್ ಸಿ ಎಸ್ ಟಿ ಅವರಿಗೆ 31,100 ರೂಪಾಯಿ ಆಗಿರುತ್ತೆ. ಎಲ್ಲ ಸೇಮ್ 12 ಕಾಲೇಜುಗಳು ಅದೇ ರೀತಿ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ. ನಂತರ ಕ್ಯಾಟಗರಿ 1 ಅವರಿಗೆ ಇನ್ಕಮ್ ಲೆಸ್ ದೆನ್ 2.5 ಲ್ಯಾಕ್ ಇದ್ದರೆ, ಬಿಲೋ 2.5 ಲ್ಯಾಕ್ ಇದ್ದರೆ 75,000 ಬಂದುಬಿಟ್ಟು 12 ಕಾಲೇಜ್ 1, 82,000 ಬಂದುಬಿಟ್ಟು 12 ಕಾಲೇಜ್ 2 ಆಗಿರುತ್ತೆ 12 ಇರುತ್ತೆ. ಅದೇ ರೀತಿ 75,000 ಬಂದುಬಿಟ್ಟು ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಫೀಸ್ ಆಗಿರುತ್ತೆ. ಈಗ ಒಂದು ಇಷ್ಟು ಐಡಿಯಾ ಬಂತು. ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ನೀವು ಮಾಡಬೇಕಾದ್ರೆ ಸರ್ಕಾರಿ ಕಾಲೇಜುಗಳಲ್ಲಿ 2A 2B 3A 3B ಅವರಿಗೆ 32,000, ಎಸ್ ಸಿ
ಎಸ್ಸಿಸ್ಟ್ ಅವ್ರಿಗೆ ಕೇವಲ ಎಲ್ಲ ಇದರಲ್ಲೂ 500 ರೂಪಾಯಿ ಇರುತ್ತೆ. ಎಸ್ಸಿಸ್ಟ್ ಅವ್ರಿಗೆ ಇನ್ಕಮ್ ಲೆಸ್ ಟು 0.5 ಲ್ಯಾಕ್ ಇದ್ದರೆ, ಕೆಳಗಡೆ 1 ಅವರಿಗೆ ಅಲ್ಲಿ ಅರೌಂಡ್ ನಿಮಗೆ 21,000 ಬಂದುಬಿಟ್ಟು ಸರ್ಕಾರಿ ಕಾಲೇಜ್ಗಳಲ್ಲಿ, ಖಾಸಗಿ ಕಾಲೇಜ್ಗಳಲ್ಲಿ ಅಬೌವ್ 70 ಲ್ಯಾಕ್ ಬಂದುಬಿಟ್ಟು 70,000 ಬಂದುಬಿಟ್ಟು ಫೀಸ್ ಇರುತ್ತೆ. ಇಲ್ಲಿ ಎಸ್ಸಿಸ್ಟ್ ಅವ್ರಿಗೆ ಎಲ್ಲ ಕಡೆ ಕೇವಲ 500 ರೂಪಾಯಿ ಆಗಿರೋದು, ಇನ್ಕಮ್ ಲೆಸ್ ದ್ಯಾನ್ 2.5 ಲ್ಯಾಕ್ ಒಳಗಿದ್ರೆ. ನಂತರ ಇಲ್ಲಿ ಫಾರ್ಮಸಿ ಮಾಡೋ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ. ಮೊದಲು ಬಿ ಫಾರ್ಮ್ ಬಗ್ಗೆ ಮಾತಾಡ್ತೀನಿ. ಇಲ್ಲಿ ಬಿ ಫಾರ್ಮ್ ಮಾಡೋ ವಿದ್ಯಾರ್ಥಿಗಳಿಗೆ 2A 2B 3A 3B ಅವರಿಗೆ ಗೌರ್ಮೆಂಟ್ ಕಾಲೇಜಲ್ಲಿ 14,530, ಅದೇ ರೀತಿ 12 ಕಾಲೇಜ್ಗಳು 20,500 ಆಗಿರುತ್ತೆ. ಇದು ಬಂದುಬಿಟ್ಟು 2A 2B 3A 3B ಅವರಿಗೆ. ಅದೇ ರೀತಿ ಕ್ಯಾಟಗರಿ 1 ಅವರು ಅಬೌವ್ 2.5 ಲ್ಯಾಕ್ ಇದ್ದರೆ, ಅದೇ ರೀತಿ ನಿಮ್ಮ SC/ST ಅವರು ಅಬೌವ್ 10 ಲ್ಯಾಕ್ ಇದ್ದರೆ ಎಷ್ಟು ಫೀಸ್ ಬರುತ್ತೆ, ಅದೇ ರೀತಿ ಸೇಮ್ 500 ರೂಪೀಸ್ ಸೇಮ್ ಆಗುತ್ತೆ SC/ST ಅವರಿಗೆ. ನಂತರ ನೋಡಿದ್ರೆ ಇಲ್ಲಿ ನೆಕ್ಸ್ಟ್ ಕಾಲಮ್ ಬಂದುಬಿಟ್ಟು SC/ST ಅವರಿಗೆ ಇನ್ಕಮ್ ಅಪ್ ಟು 10 ಲ್ಯಾಕ್ ಇದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ನೋಡೋದಾದರೆ ಕೇವಲ 6,000 ಫೀಸ್ ಆಗಿರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ 6,000 ಫೀಸ್ ಆಗಿರುತ್ತೆ. ಅದೇ ರೀತಿ ಕ್ಯಾಟಗರಿ 1 ಅವರಿಗೆ ಲೆಸ್ ದ್ಯಾನ್ 2.5 ಲ್ಯಾಕ್ ಇದ್ದರೆ ಸೇಮ್ ಗೌರ್ಮೆಂಟ್ ಕಾಲೇಜಲ್ಲಿ ಸೇಮ್ 6,000 ಇರುತ್ತೆ. ಅದೇ ರೀತಿ ಪ್ರೈವೇಟ್ ಕಾಲೇಜಲ್ಲಿ 17,000 ಫೀಸ್ ಬಂದುಬಿಟ್ಟು ಆಗಿರ್ತದೆ. ಇದನ್ನು ಗ್ಯಾಪ್ ನೋಡ್ಕೊಳ್ಳಿ. ನಂತರ ಡಿ ಫಾರ್ಮ ಬಂದುಬಿಟ್ಟು 12 ಕಾಲೇಜ್ಗಳಲ್ಲಿ ಮೆನ್ಷನ್ ಮಾಡಿದ್ದಾರೆ. ಡಿ ಫಾರ್ಮ ಬಂದುಬಿಟ್ಟು 67,000 ಬಂದುಬಿಟ್ಟು 2A 2B 3A 3B ಆಗಿರುತ್ತೆ. SC/ST ಅವ್ರಿಗೆ ಸೇಮ್ 500 ಆಗಿರುತ್ತೆ. ಇನ್ಕಮ್ ಜಾಸ್ತಿ ಇರೋ SC/ST ಗಳಿಗೆ ಕೇವಲ 5,500 ಆಗಿರುತ್ತದೆ. ಇಲ್ಲಿ ನಿಮಗೆ ಕ್ಯಾಟಗರಿ 1 ಅವರಿಗೆ 67,500 ಬಂದುಬಿಟ್ಟು ಡಿ ಫಾರ್ಮ ಕೋರ್ಸ್ಗಳಿಗೆ ಆಗುತ್ತೆ. ಅದೇ ರೀತಿ ನಿಮ್ಮ ಫಾರ್ಮ್ ಸೈನ್ಸ್ ಕೋರ್ಸ್ಗಳಿಗೆ ವಿದ್ಯಾರ್ಥಿಗಳು ಫಾರ್ಮ್ ಸೈನ್ಸ್ ಕೋರ್ಸ್ಗಳಿಗೆ ಹೋಗಬೇಕಾದ್ರೆ 2A 2B 3A 3B ಅವರಿಗೆ 29,000 ಫೀಸ್ ಆಗಿರುತ್ತೆ. ಇಲ್ಲಿ ಕೂಡ ಸೇಮ್ SC/ST ಅವರಿಗೆ ಕೇವಲ 500 ರೂಪಾಯಿ ಆಗಿರುತ್ತೆ. SC/ST ಅವರಿಗೆ ಇನ್ಕಮ್ ಯಾರು ಜಾಸ್ತಿ ಇದೆ ಅವರಿಗೆ 15,155 ಆಗಿರುತ್ತೆ. ಕ್ಯಾಟಗರಿ 1 ಅವರಿಗೆ 29,810 ಫೀಸ್ ಆಗಿರುತ್ತದೆ. ನಂತರ BVSC, ಅದೇ ರೀತಿ ನಿಮಗೆ BFSC ಅಂದರೆ ಫಿಶ್ ಡೈರಿ ಫಾರ್ಮಸಿ, ಅದರಲ್ಲೆಲ್ಲ BVSC ಅಲ್ಲಿ ನಿಮಗೆ 2A 2B 3B ಅವರಿಗೆ 53,170 ಇರುತ್ತೆ. BFSC ಅಲ್ಲಿ 2A 2B 3A 3B ಅವರಿಗೆ 29,170 ಇರುತ್ತೆ. BVSC ಅಲ್ಲಿ ನಿಮಗೆ SC/ST ಅವರಿಗೆ ಕೇವಲ 9,460 ಇರುತ್ತೆ. BFSC ಅಲ್ಲಿ ಕೇವಲ 11,790 ಇರುತ್ತೆ. ಇನ್ಕಮ್ ಜಾಸ್ತಿ ಇರೋ SC/ST ಗಳಿಗೆ ಕೂಡ ಸೇಮ್ 9,460, 11,790 BFSC ಅಲ್ಲಿ. ಕ್ಯಾಟಗರಿ 1 ಅವರಿಗೆ BVSC ಅಲ್ಲಿ 16,550 ಆಗಿರ್ತದೆ. ಕ್ಯಾಟಗರಿ 1 ಅವರಿಗೆ BFSC ಅಲ್ಲಿ ಕೂಡ 15,410 ಆಗಿರ್ತದೆ. ಅದೇ ರೀತಿಯಲ್ಲಿ ನಿಮಗೆ ಯೂನಿವರ್ಸಿಟಿ ಫೀಸ್ ಅಂತ ಕೊಟ್ಟಿದ್ದಾರೆ, ಅದನ್ನು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. 10,000 ಯೂನಿವರ್ಸಿಟಿ ಫೀಸು, ಇಂಜಿನಿಯರಿಂಗಲ್ಲಿ ಆರ್ಕಿಟೆಕ್ಚರಲ್ಲಿ 11,000 ಯೂನಿವರ್ಸಿಟಿ ಫೀಸು, ಫಾರ್ಮಸಿಯಲ್ಲಿ 5,500, ಫಾರ್ಮಾಲಿಟಿಯಲ್ಲಿ 44,700 ಯೂನಿವರ್ಸಿಟಿ ಫೀಸ್ ಆಗಿರುತ್ತೆ. ಇದು ಯೂನಿವರ್ಸಿಟಿ ಫೀಸನ್ನು ಕೂಡ ಇನ್ಕ್ಲೂಡ್ ಮಾಡಿರ್ತಾರೆ ಅದರಲ್ಲೇ. ಅದೇ ರೀತಿ ನಿಮಗೆ ಕಾಲೇಜ್ ಫೀಸ್ ಅಂತ ತಗೊಳ್ತಾರೆ. ಪ್ರತಿಯೊಂದು ಕಾಲೇಜ್ಗಳಲ್ಲಿ ಕಾಲೇಜ್ ಫೀಸ್ ಕೂಡ ಮ್ಯಾಟರ್ ಆಗುತ್ತೆ. ನಿಮ್ಮ ಕಾಲೇಜ್ ಫೀಸು ನಿಮ್ಮ ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತದೆ. ಅದನ್ನು ನೀವು ನಿಮ್ಮ ಕಾಲೇಜಿನಲ್ಲಿ ಸೀಟ್ ಅಲಾಟ್ಮೆಂಟ್ ಆದ ನಂತರ ನೀವು ಅಡ್ಮಿಷನ್ ಆಗಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಕಾಲೇಜಲ್ಲಿ ಇಂದಿಷ್ಟು ಫೀಸ್ ಅಂತ. ಅದೇ ರೀತಿ ಆರ್ಕಿಟೆಕ್ಚರ್ಗೆ ಅಬೌವ್ ಫೀಸು 600 ಎಕ್ಸ್ಟ್ರಾ ಅಂತ ಹೇಳಿದ್ದಾರೆ. 20,000 ಬಂದುಬಿಟ್ಟು ಅದರ್ ಫೀಸ್ ಅಂತ ತಗೊಳ್ತಾರೆ. ಏನಂದರೆ ನಿಮಗೆ ಪ್ರೈವೇಟ್ ಕಾಲೇಜ್ಗಳಲ್ಲಿ, ಅದೇ ರೀತಿ 12 ಕಾಲೇಜ್ಗಳಲ್ಲಿ ನಿಮಗೆ ಎಕ್ಸ್ಟ್ರಾ ಕಾಲೇಜ್ ಫೀಸ್ ಅಂತ ತಗೊಳ್ತಾರೆ. ಅದನ್ನು ನಾನು ಹೇಳಿದೆ 20,000 ಅಂತ ಮೆನ್ಷನ್ ಮಾಡಿದ್ದಾರೆ. ಕೆಲವೊಂದು ಕಾಲೇಜಲ್ಲಿ 20, 25, 30, 35 ಆ ರೀತಿ ನಿಮಗೆ ಡಿಪೆಂಡ್ ಆಗುತ್ತೆ. ಖಾಸಗಿ ಕಾಲೇಜ್ಗಳಲ್ಲಿ ಫೀಸ್ ಅಂತ ತಗೋತಾರೆ. 10,000 ಬಂದುಬಿಟ್ಟು ಅದರ ಫೀಸ್ ಅಂತ ಹೇಳಿದ್ದಾರೆ. ಅದಕ್ಕೆ ಸರ್ಕಾರಿ ಕಾಲೇಜ್ಗಳಲ್ಲಿ ನಿಮಗೆ ಗೊತ್ತಿರೋ ಸರ್ಕಾರಿ ಕಾಲೇಜ್ಗಳಲ್ಲಿ ಫೀಸ್ ಹೈಕ್ ಮಾಡಿದ್ದಾರೆ ಸರ್ಕಾರದ ರೀತಿ. ಗೌರ್ಮೆಂಟ್ ಏಡೆಡ್ ಕಾಲೇಜ್ಗಳಲ್ಲಿ 10,000, ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಕೂಡ 10,000 ಇನ್ಕ್ಲೂಡ್ ಮಾಡಿದ್ದಾರೆ. ಇದು ಬಂದುಬಿಟ್ಟು ನಿಮಗೆ ಈಗ ಏನೋ ಲಿಸ್ಟ್ ಓದೋದನ್ನು ಅದರಲ್ಲಿ ಕೂಡ ಇನ್ಕ್ಲೂಡ್ ಆಗಿರ್ತದೆ. ಅದು ವಿದ್ಯಾರ್ಥಿಗಳಿಗೆ ಗೊತ್ತು ಅನ್ಕೋತೀನಿ. ಇಷ್ಟೆಲ್ಲ ಫೀಸನ್ನು ಕೂಡ ವಿದ್ಯಾರ್ಥಿಗಳು ಅರೇಂಜ್ ಮಾಡ್ಕೊಳ್ಳಿ ನಿಮ್ಮ ಕ್ಯಾಟಗರಿ ವೈಸು. ಇಲ್ಲಿ ನೀವು ಮೇನಾಗಿ ನೋಡೋದಾದರೆ ಇಲ್ಲಿ ನಿಮಗೆ ಸಿಂಪಲಾಗಿ ಹೇಳ್ತೀನಿ. ಇನ್ ಕೇಸ್ ಇಂಜಿನಿಯರಿಂಗಲ್ಲಿ 2A 2B 3A 3B ಆದರೆ ನಿಮಗೆ ಅರೌಂಡ್ ಸರ್ಕಾರಿ ಕಾಲೇಜಲ್ಲಿ ಅರೌಂಡ್ 60,000 ಆಗುತ್ತೆ. ಖಾಸಗಿ ಕಾಲೇಜ್ಗಳಲ್ಲಿ ಅರೌಂಡ್ ನಿಮಗೆ 1 ಲಕ್ಷದ ಮೇಲೆ ಆಗುತ್ತೆ. SC/ST ಆದರೆ ನಿಮಗೆ ಆರಾಮಾಗಿ 500 ರೂಪಾಯಿ ಒಳಗೆ ಎಲ್ಲ ಕಡೆ ಮುಗಿದೋಗುತ್ತೆ. ಇನ್ಕೇ ಇನ್ಕಮ್ ಕಡಿಮೆ ಇದ್ದರೆ ಖಾಸಗಿ ಕಾಲೇಜ್ಗಳು ನಿಮಗೆ ಕಾಲೇಜ್ ಫೀಸ್ ಬಂದುಬಿಟ್ಟು ಸ್ವಲ್ಪ ಸೇಮ್ ಇರ್ತದೆ ಎಲ್ರಿಗೂ ಇರೋ ಕಾರಣ. ಅದೇ ರೀತಿ ಕ್ಯಾಟಗರಿ 1 ಅವರಿಗೆ ಅರೌಂಡು 25,000 to 30,000 ಆಗುತ್ತೆ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ. ಖಾಸಗಿ ಕಾಲೇಜ್ಗಳಲ್ಲಿ ಅರೌಂಡ್ 70,000 ಆಗುತ್ತೆ. ಅದೇ ರೀತಿ ಬೇರೆ ಕೋರ್ಸ್ಗಳಿಗೆ ಬೇರೆ ರೀತಿ ಇದೆ, ಅದ್ರ ಬಗ್ಗೆ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದು ಇವತ್ತಿನ ಮೇಯ್ನ್ ಆಗಿ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.